हाय एवरीवन, वेलकम बैक टू अवर चैनल हल्ली स्टाइल अडुगे। इवत्तु ई वीडियो दल्ली नानु निम्गे चपाती मुद्दे परोटा आगु राइस एल्लदक्कु सूट आगो ओंदु ओळ्ळे हेल्दी रेसिपी ना तोर्सिकोड्ता इदीनि। इदरल्ली प्रोटीन्स कंटेंट्स हेच्चागिरोद्रिंद नॉन वेज तिंदे इरोरिगे नॉन वेज बदलु ओंदु ओळ्ळे रेसिपीने अंत हेळबहुदु। ಹಾಗಾದ್ರೆ ಫ್ರೆಂಡ್ಸ್, ಲೇಟ್ ಮಾಡದೆ ಇದು ಪ್ರಿಪೇರ್ ಮಾಡೋದು ಹೇಗೆ ಮತ್ತು ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ। ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಕಪ್ನಷ್ಟು ಸೋಯಾಬೀನ್, ಒಂದು ಈರುಳ್ಳಿ, ಹಾಗೆ ಒಂದು ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊ, ಒಂದು ಗಡ್ಡೆ ಬೆಳ್ಳುಳ್ಳಿ, ಕಾಲು ಇಂಚಿನಷ್ಟು ಶುಂಠಿ, ಸ್ವಲ್ಪ ಹಸಿ ಕೊಬ್ಬರಿ, ಚಕ್ಕೆ ಕಾಲು ಇಂಚಿನಷ್ಟು, ಲವಂಗ ಒಂದು ಐದಾರು, ಒಂದು ಏಲಕ್ಕಿ, ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೀಜ, ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಒಗ್ಗರಣೆಗೆ ಎಣ್ಣೆ। ಇವಾಗ ನಾನು ಸ್ಟೌ ಆನ್ ಮಾಡ್ಕೊಂಡು ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ। ನೀರು ಕಾದಿದ್ದಾದಮೇಲೆ ಇದಕ್ಕೆ ಸೋಯಾಬೀನ್ ಹಾಕಿ ಸ್ಟೌ ಆಫ್ ಮಾಡ್ಕೊಳ್ಬೇಕು। ಇವಾಗ ನೀರು ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಈ ಸೋಯಾಬೀನಲ್ಲಿರೋ ನೀರೆಲ್ಲ ಫುಲ್ಲು ತೆಗೆದುಬಿಟ್ಟು ಸೋಯಾಬೀನ್ನ ಮಾತ್ರ ಸೈಡ್ಗೆ ಇಟ್ಕೊಳ್ಳೋಣ। ನೋಡಿ, ಈ ಥರ ಫುಲ್ಲು ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ। ಇದೆಲ್ಲ ಆಗಿದ್ದಾದಮೇಲೆ ಒಂದು ಪ್ಯಾನ್ ಅಥವಾ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ। ಇವಾಗ ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ಸೋಯಾಬೀನ್ ಹಾಕ್ಕೊಳ್ಬೇಕು। ಸೋಯಾಬೀನ್ ಹಾಕಿ ಇದರ ಜೊತೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ಬೇಕು। ಈ ಥರ ಒಂದು ಎರಡು ಮೂರು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ। ಈ ಥರ ಸೋಯಾಬೀನ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೋಯಾಬೀನ್ಗೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಇದಕ್ಕೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ। ಇವಾಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ। ಇವಾಗ ಇದೇ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ। ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಒಂದೆರಡು ಹಸಿಮೆಣಸಿನಕಾಯಿ, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ಒಂದೆರಡು ಹಸಿಮೆಣಸಿನಕಾಯಿನ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ। ಹಾಗೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ। ಸ್ವಲ್ಪ ಕರಿಬೇವು ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು। ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ನಾವು ಇದಕ್ಕೆ ಒಂದು ಮೀಡಿಯಂ ಸೈಜು ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ನೀವು ಅದನ್ನು ಪ್ಯೂರಿ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು। ಈ ಥರ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕು। ಈ ಟೊಮೊಟೊ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ। ಇದು ಬೇಯೋ ಅಷ್ಟರಲ್ಲಿ ನಾವು ಇದು ಮಸಾಲೆಗೆ ಬೇಕಾಗುತ್ತಲ್ವ ಅದನ್ನೆಲ್ಲ ರುಬ್ಕೊಳ್ಳೋಣ। ಮಸಾಲೆ ರುಬ್ಕೊಳ್ಳೋದಕ್ಕೆ ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಒಂದು ಕಾಲು ಇಂಚಿನಷ್ಟು ಶುಂಠಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಏಲಕ್ಕಿ, ಒಂದು ಕಾಲು ಇಂಚಿನಷ್ಟು ಚಕ್ಕೆ, ಹಾಗೆ ಒಂದು ಐದರಿಂದ ಆರು ಲವಂಗನ ಹಾಕ್ಕೊಂಡಿದ್ದೀನಿ, ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಕೂಡ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಕೊಬ್ಬರಿ ಬದಲು ನೀವು ಒಣ ಕೊಬ್ಬರಿನ ಕೂಡ ಹಾಕ್ಕೊಳ್ಬೋದು, ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು। ನೋಡಿ, ಇವಾಗ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಆಯಿಲ್ ಬಿಟ್ಕೊಂಡಂಗಿದೆ ನೋಡಿ, ಈ ಥರ ಆಗಿದ್ದಾದಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಟ್ಟು ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು। ನೋಡಿ, ಇದೆಲ್ಲ ಹಾಕಿದ್ದಾದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು, ಇದು ಟೊಮೊಟೊ, ಈರುಳ್ಳಿ, ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಡ್ಬೇಕು।
ಹಾಗೆ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಈ ಮಸಾಲೆ ಜೊತೆ ಒಂದು ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಳ್ಬೋದು. ನಾನು ಕಡಲೆಬೀಜ ಹಾಕಿರೋದ್ರಿಂದ ಗೋಡಂಬಿನ ಯೂಸ್ ಮಾಡಿಲ್ಲ. ಒಂದು ಎರಡು ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಈ ಮಸಾಲೆ ಎಲ್ಲ. ನಂತರ ಇವಾಗ ಸೋಯಾಬೀನ್ನ ಫ್ರೈ ಇಟ್ಕೊಂಡಿದ್ವಲ್ಲ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿ ನೀರು ಹಾಕದೇನೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಇದಕ್ಕೆ ನಾವು ಬೇಕಾಗೋಷ್ಟು ನೀರನ್ನ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಕೂಡ ಹಾಕ್ಕೊಳ್ಬೋದು. ನಮ್ಮ ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ನಂತರ ನಿಮಗೆ ಬೇಕಾದರೆ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ, ಕಲರ್ ಚೆನ್ನಾಗಿರುತ್ತೆ ಅಷ್ಟೇ ಫುಡ್ ಕಲರ್ ಹಾಕೋದ್ರಿಂದ. ನೋಡಿ ಈ ಥರ ಒಂದು 10 ನಿಮಿಷ ಚೆನ್ನಾಗಿ ಈ ಗ್ರೇವಿ ಜೊತೆ ಸೋಯಾಬೀನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಸೋಯಾ ಕರಿ ಮಾಡೋದನ್ನು ನೋಡಿದ್ರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.